ಚುನಾವಣಾ ಅಕ್ರಮಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಇದೀಗ ಮಾಡಲಾಗ್ತಾ ಇದೆ। ಚುನಾವಣಾ ಅಕ್ರಮಕ್ಕೆ ಬಿಜೆಪಿ ಸರ್ಕಾರ ಮುಂದಾಯಿತ ಹಾಗಾದ್ರೆ ಈ ಒಂದು ಗಂಭೀರ ಆರೋಪ ಇದೀಗ ಬಿಜೆಪಿ ವಿರುದ್ಧ ಕೇಳಿ ಬಂದಿದೆ। ಚುನಾವಣೆ ಅಡ್ಡದಾರಿಯನ್ನ ಹಿಡಿದಿರುವಂತ ಗಂಭೀರ ಆರೋಪ ಬಿಜೆಪಿ ವಿರುದ್ಧ ಕೇಳಿ ಬಂದಿರುವಂತದ್ದು। ಮತದಾರರ ದಾಟುವನ್ನ ಕಳವು ಮಾಡುತ್ತಾ ಇದ್ದಾರೆ ಬಿಜೆಪಿ ಅವರು ಅನ್ನುವಂತ ಗಂಭೀರ ಆರೋಪ ಕೇಳಿ ಬಂದಿದೆ। ಇನ್ನು ಸರ್ಕಾರದ ವಿರುದ್ಧ ಸುರ್ಜೇವಾಲ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ। ಖಾಸಗಿ ಎನ್ಜಿಒ ಮೂಲಕ ಸರ್ಕಾರದಿಂದ ಮತದಾರರ ಸರ್ವೆಯನ್ನ ಮಾಡಲಾಗ್ತಾ ಇದೆ ಎಂಬಂತ ಗಂಭೀರ ಆರೋಪವನ್ನ ಸುರ್ಜೇವಾಲ ಮಾಡಿರುವಂತದ್ದು। ಚುನಾವಣಾ ಅಕ್ರಮಕ್ಕೆ ಬಿಜೆಪಿ ಸರ್ಕಾರ ಇದೀಗ ಪ್ಲಾನ್ ಅನ್ನ ಮಾಡಿದ್ಯಾ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೀಗ ಕಾಡ್ತಾ ಇದೆ। ಚುನಾವಣೆ ಅಡ್ಡದಾರಿಯನ್ನ ಹಿಡಿಯುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಇದೀಗ ಕೇಳಿ ಬಂದಿದೆ। ಏನು ಸರ್ಕಾರದ ವಿರುದ್ಧ ಸುರ್ಜೇವಾಲ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ। ಖಾಸಗಿ ಎನ್ಜಿಒ ಮೂಲಕ ಸರ್ಕಾರದಿಂದ ಮತದಾರರ ಸರ್ವೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ। ಏನು ಅದರ ಜೊತೆಗೆ ಎನ್ಜಿಒ ಏಜೆಂಟ್ ಗಳನ್ನ ಬಳಸಿಕೊಂಡು ಮಾಹಿತಿ ಸಂಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಇದೀಗ ಸುರ್ಜೇವಾಲ ಹೇಳಿದ್ದಾರೆ। ಏನು ರಹಸ್ಯವಾಗಿ ಬೆಂಗಳೂರು ಮತದಾರರ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ। ಸರ್ಕಾರಿ ಅಧಿಕಾರಿಗಳಂತೆ ಮಾಹಿತಿಯನ್ನ ಏಜೆಂಟ್ಗಳು ಸಂಗ್ರಹ ಮಾಡುತ್ತಿದ್ದಾರೆ। ಇನ್ನು ಬೆಂಗಳೂರಿನ ಮತದಾರರ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ। ಮತದಾರರ ಪಟ್ಟಿ ಹಾಗೂ ಪರಿಷ್ಕರಣೆ ಕುರಿತು ಬಿಬಿಎಂಪಿ ಅನುಮತಿಯನ್ನ ಕೂಡ ನೀಡಿದೆ ಅನ್ನುವಂತಹ ಗಂಭೀರ ಆರೋಪ ಇದೀಗ ಸುರ್ಜೇವಾಲ ಮಾಡಿರುವಂತದ್ದು। ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ। ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ।